ಹಲೋ, ಎಲ್ರಿಗೂ ನಮಸ್ಕಾರ. ನೀವು ಏನಾದರೂ ನಿಮ್ಮ ಬ್ಲೌಸ್ಗೆ ಬರೀ ರೌಂಡ್ ಶೇಪ್ ಇಡ್ತಾ ಇದ್ದರೆ ನೋಡಿ, ಈ ರೀತಿ ಮಾಡಿ ರೌಂಡ್ ಶೇಪ್, ಬರೀ ರೌಂಡ್ ಶೇಪ್ ಇಟ್ಟರೆ ಚೆನ್ನಾಗಿರಲ್ಲ. 6 ಇಂಚು ನೆಕ್ಕಿನ ಅಗಲ ತೆಗೆದುಕೊಂಡಿದ್ದೀನಿ, ಡೀಪ್ ಬಂದು 1.5 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ರೌಂಡ್ ಶೇಪ್ ಬದಲು ನಾನು ಈ ರೀತಿ ಒಂದು ಸ್ವಲ್ಪ ಸಿಂಗಲ್ ಪಾಟ್ ಟೈಪ್ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ರೌಂಡ್ ಇಡೋದ್ರ ಬದಲು ಈ ಥರ ಇಟ್ಟಾಗ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ, ಬ್ಲೌಸು ಚೆನ್ನಾಗೂ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನೇನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್, ಆ ಕ್ಯಾನ್ವಾಸನ್ನು ನೀಟಾಗಿ ಬಟ್ಟೆಗೆ ಮೊದಲು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಡ್ಜನ್ನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ನೀವು ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ ಕ್ಯಾನ್ವಾಸನ್ನು, ಅವಾಗ ಅಗಲ ಗೊತ್ತಾಗಲ್ಲ ನಮಗೆ. ನೋಡಿ, ಸೆಂಟರ್ಗೆ ಕರೆಕ್ಟಾಗಿ ನಾನು ಒಂದು ಗೆರೆ ಥರ ಮಾಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಬರಲಿ ಸೆಂಟರ್ಗೆ ಅಂದ್ಬಿಟ್ಟು ಒಂದು ಲೈನನ್ನು ಎಳ್ಕೊಳ್ಳಿ ಹಿಂಗೆ. ಮತ್ತು ಬ್ಲೌಸ್ ಪೀಸನ್ನು ತೆಗೆದುಕೊಳ್ಳೋಣ. ಬ್ಲೌಸಲ್ಲೂ ಅಷ್ಟೇನೆ, ಇದು ಪ್ಲೈನ್ ಬ್ಲೌಸು, ಅಂದರೆ ಯಾವುದೇ ಡಿಸೈನ್ ಸಿಯರಿ ಮತ್ತು ಬ್ಲೌಸು ಸೇಮ್ ಬಂದಿತ್ತು ಸ್ವಲ್ಪ. ಹಂಗಾಗಿ ನಾನು ಮಧ್ಯಕ್ಕೆ ನೋಡಿ ಈ ರೀತಿ ಲೈನ್ಸನ್ನು ಇಳ್ಕೊತೀನಿ, ಕಾಣಿಸುತ್ತೆ ಅಂತ ಅಷ್ಟೇನೆ. ಇದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡೋಣ. ನಾನು ಸೆಂಟರ್ಗೆ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ, ನೋಡಿಕೊಂಡು ಕರೆಕ್ಟಾಗಿ ಆ ಲೈನ್ಸ್ ಏನಿದೆಯೋ ಅಲ್ಲಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಈ ಕಡೆನೇ ಸ್ಟಿಚ್ ಹಾಕಿ ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಲೌಸ್ ಏನಿದೆ ಅದು ಫಿನಿಷಿಂಗು ಚೆನ್ನಾಗಿ ಬರುತ್ತೆ, ಮತ್ತು ನಾರ್ಮಲ್ ಬ್ಲೌಸ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನಾನು ರೌಂಡ್ ಏನಾದರೂ ಹೊಲ್ಕೊಡಿ ಅಂತ ಬ್ಲೌಸ್ ಯಾರಾದರೂ ಹೇಳಿದ್ರೆ ನಾನು ಆಲ್ಮೋಸ್ಟ್ ಇದನ್ನು, ಇಲ್ಲಾಂದರೆ ಒಂಥರ ಏನು ಡೈಮಂಡ್ ಶೇಪ್ ಬರುತ್ತೆ ಅದು, ಆ ಥರ ಎಲ್ಲ ಇಟ್ಕೊಟ್ಬಿಡ್ತೀನಿ. ಅಂದರೆ ಇದಕ್ಕೆ ನಾನು ಯಾವುದೇ ಎಕ್ಸ್ಟ್ರಾ ದುಡ್ಡೇನು ತೊಗೊಳ್ಳಲ್ಲ ಫ್ರೆಂಡ್ಸ್. ಏನು ಕಾಮನ್ ಆಗಿರುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ಅಮೌಂಟನ್ನು ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ನೋಡಿ, ಇಲ್ಲಿ ನಾನು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ಡಿಸೈನ್ ಮಾಡಿರಲ್ಲ, ಬರೀ ಕ್ಯಾನ್ವಾಸ್ ಯೂಸ್ ಮಾಡಿರ್ತೀನಷ್ಟೇ. ಮತ್ತು ಥ್ರೆಡ್ ಪೈಪಿಂಗ್ ಕೊಟ್ಟು ಒಂದು ನಾರ್ಮಲ್ ಬ್ಲೌಸ್ ಥರನೇ ಸ್ಟಿಚ್ ಮಾಡಿರ್ತೀನಿ, ಅದ್ರ ಸ್ವಲ್ಪ ಶೇಪ್ ಚೇಂಜ್ ಇರುತ್ತೆ ಅಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನಾನೀಗ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೋಡಿ, ಈ ರೀತಿ ಫುಲ್ಲು ಒಂದು 1/2 ಇಂಚಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಮತ್ತು ಇದನ್ನು ಎಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ, ಲಾಸ್ಟ್ ಎಂಡಿಂಗ್ನಲ್ಲಿ ನೀವು ಎಮ್ಮಿಂಗ್ ಮಾಡಿ. ನೋಡಿ, ಈ ರೀತಿ ಆದಮೇಲೆ ಈಗ ನಾನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀನಿ. ನೀವು ಬೇಕು ಅಂದರೆ ನಮಗೆ ಥ್ರೆಡ್ ಪೈಪಿಂಗ್ ಕೊಡೋಕ್ಕಾಗಲ್ಲ ಆದರೆ ನಾರ್ಮಲ್ ಪೈಪಿಂಗ್ ಬೇಕಾದ್ರೆ ಕೊಟ್ಕೊಳ್ಳಿ, ಇಲ್ಲ ಥ್ರೆಡ್ ಪೈಪಿಂಗ್ ಬೇಕಾದ್ರೆ ಕೊಟ್ಕೊಳ್ಳಿ. ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಡೈರೆಕ್ಟಾಗಿ ಕೊಡೋ ಥರ ಹೊಲ್ಕೊಂಡಿದ್ದೀನಿ. ನೋಡಿ, ಇವಾಗ ನಮ್ಮದು ಕೂಳೆ ಅಂತ ಏನಿರುತ್ತೆ ಅದು ಕಾಣಿಸಲ್ಲ, ಹಂಗೆ ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ನಾನು. ನೋಡಿ, ಈ ರೀತಿ ನೀಟಾಗಿ ಎಡ್ಜಿಗೆ ನಮ್ಮ ಏನು ಇದಿರುತ್ತೋ ಅದನ್ನಿಟ್ಟು ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ, ಥ್ರೆಡ್ ಪೈಪಿಂಗನ್ನು ಮಾಡ್ಕೊಂಬಂದ್ಬಿಡಿ. ಈ ರೀತಿ ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಥ್ರೆಡ್ ಪೈಪಿಂಗ್ ಈ ರೀತಿ ನೀಟಾಗಿ ಬರುತ್ತೆ, ಫುಲ್ಲು ನಾನು ಇಲ್ಲಿ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಮೂಲೆಗಳಲ್ಲಿ ಈ ಥರ ಮಾಡೋದ್ರಿಂದ ಎತ್ಕೊಳ್ಳುತ್ತೆ ಕರ್ವ್ ಇರೋಥವಾ, ನಾವೇನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಕಟ್ ಮಾಡಿ, ಕಟ್ ಮಾಡಿಬಿಟ್ಟು ಅದು ಓಪನ್ ಆಗುತ್ತಾ ಅಂತ ಭಯ ಬೇಡ. ಇಲ್ಲೇನು 1/2 ಇಂಚಿಗೆ ನಾವು ಸ್ಟಿಚ್ ಹಾಕ್ಕೊಂಡಿದ್ವಿ
ಅಲ್ಲಿಗೆ ನೀಟಾಗಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಬಿಡಿ. ಅವಾಗ ನಮ್ಮದು ಏನು ಹೊಲ್ಕೊಂಡಿರ್ತೀವಿ ಥ್ರೆಡ್ ಪೈಪಿಂಗಿನ ಬಟ್ಟೆ ಅಲ್ಲಿ ಹಿಡ್ಕೊಳ್ಳುತ್ತೆ, ಈಚೆ ಕಡೆ ಏನು ಕಾಣಿಸಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ನಾರ್ಮಲ್ಲಾಗಿ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್, ತುಂಬ ಅಲ್ಲ, ಸ್ವಲ್ಪ ಡಿಫ್ರೆನ್ಸನ್ನು ನೀವು ಕಾಣ್ಬೋದು. ವೇರ್ ಮಾಡಿದಾಗಲೂ ಕೂಡ ಶೇಪ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ಡೋರಿ ಕಂಪಲ್ಸರಿ ನಾವು ಹಾಕಲೇಬೇಕು. ನೋಡಿ ಈ ರೀತಿ ಬರುತ್ತೆ ನೀಟಾಗಿ. ನೋಡಿ ಈಗ ಇದಕ್ಕೆ ನಾನು ಡೋರಿ ಹಾಕ್ತಾ ಇದ್ದೀನಿ. ನೋಡಿ ಡೋರಿ ಎಲ್ಲ ಹಾಕಾದ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು ಈ ರೀತಿ ಬರುತ್ತೆ. ನಾವು ನಾರ್ಮಲ್ ಪೈಪಿಂಗಿಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.